ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತಾ ಇರೋದು ಕಡಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ. ಇನ್ನೇನು ಶಿವರಾತ್ರಿ ಹಬ್ಬ ಬಂದೇ ಬಿಡ್ತು, ನಿಮಗೆಲ್ಲ ಗೊತ್ತೇ ಇದೆ ಶಿವರಾತ್ರಿ ಹಬ್ಬದಲ್ಲಿ ತಂಬಿಟ್ಟು ಮಾಡೋ ವಾಡಿಕೆ ಹಿಂದಿನ ಕಾಲದಿಂದನೂ ಇದೆ ಅಂತ. ಸೊ ಹೌದು, ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಂಟಾಗಿ ಹಾಗೆ ಈಸಿಯಾಗಿ ಕಡಲೆ ತಂಬಿಟ್ಟು ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ, ಬನ್ನಿ. ನೀವಿನ್ನ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಂಬಿಟ್ಟು ಕಡಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ, ಬನ್ನಿ. ಇಲ್ಲಿ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ ಬಳಸಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಕಡಲೆ ಬೀಜ, ಹಾಗೆ ಹುರುಗಡಲೆ ತೊಗೊಂಡಿದ್ದೀನಿ, ಹಾಗೆ ಕೊಬ್ಬರಿ ತುರಿ. ಹೆಚ್ಚಿ ನೀವು ಹಾಕೊತೀವಿ ಅಂತ ಅಂದರೂ ನೀವು ಹೆಚ್ಚು ಹಾಕೋಬೋದು, ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ತುರಿದು ಹಾಕೋಬೋದು. ಹಾಗೆ ಎಳ್ಳು, ಬಿಳಿ ಎಳ್ಳು, ಹಾಗೆ ಬೆಲ್ಲ, ಜೊತೆಗೆ ಗಸಗಸೆ ಸ್ವಲ್ಪ, ಹಾಗೆ ಏಲಕ್ಕಿ ಒಂದು 8 ರಿಂದ 10 ಏಲಕ್ಕಿ. ಹಾಗೆ ಮೊದಲಿಗೆ ಕಡಲೆ ಬೀಜ ಏನಿರುತ್ತೆ ಅದನ್ನ ಸ್ವಲ್ಪ ಹುರ್ಕೊಳ್ಳೋಣ, ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ. ತುಂಬ ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಆ ರೀಸನ್ಗೋಸ್ಕರ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ನಿಮಗೆ ಒಂದು ಫ್ಲೇವರ್ ಕೂಡ ಬರುತ್ತೆ, ಅದು ಬೆಂದು ಕರೆಕ್ಟ್ ಒಂದು ಅದಕ್ಕೆ ಬೆಂದಾದಮೇಲೆ, ಸೊ ಆ ಟೈಮಲ್ಲಿ ನೀವು ಆಫ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತಗೊಬೇಕು. ಸಿಪ್ಪೆ ಸಮೇತ ಹಾಕಕ್ಕೆ ಹೋದರೆ ಕಹಿ ಬಂದುಬಿಡುತ್ತೆ, ಸೊ ಆ ರೀಸನ್ಗೋಸ್ಕರ ಸಿಪ್ಪೆ ಎಲ್ಲ ಉಜ್ಜಿಕೊಂಡು ಒಂದ್ಸಲಿ ಜರಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಡೈರೆಕ್ಟ್ ಕೂಡ ಹಾಕೊಳ್ಳೋಕೆ ಹೋಗಬೇಡಿ, ಒನ್ ಟೈಮ್ ಒಂದ್ಸಲಿ ರುಬ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಬಿಡಿಸಿ ಸಿಪ್ಪೆ ಎಲ್ಲ ಸುಲಿದು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಇಟ್ಕೊಂಡು. ಆ ನಂತರ ನೋಡಿ, ಇಲ್ಲಿ ಗ್ರೈಂಡರ್ನ ಗ್ರೈಂಡರ್ಗೆ ಹಾಕಿ ಒಂದು ಪೌಡರ್ ಆಗೋಗ್ಬಿಡುತ್ತೆ, ತುಂಬ ಜಾಸ್ತಿ ಇಲ್ಲ, ಒಂದು ಟೈಮ್ ಜರ್ ಅಂತ ಅನ್ನಿಸ್ಬಿಟ್ರೆ ಸಾಕು, ಒಂದು ಅರ್ಧಂಬರ್ಧ. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಆದರೆ ಸಾಕು, ಮಧ್ಯ ಮಧ್ಯ ಸಿಕ್ಕರೂ ಚೆನ್ನಾಗಿರುತ್ತೆ. ಆ ನಂತರ ಹುರುಗಡಲೆ, ಹುರುಗಡಲೆನೂ ಕೂಡ ಅಷ್ಟೇ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹುರುಗಡಲೆ ತಂಬಿಟ್ಟಾಗಿರೋದ್ರಿಂದ ಸ್ವಲ್ಪ ದಿನ ಕೂಡ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಈ ರೀತಿಯಾಗಿ ಇದನ್ನು ಕೂಡ ರುಬ್ಬಿಕೊಂಡು ಒಂದು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕಿಂತ ಮುಂಚೆ ಗಸಗಸೆನ ಸ್ವಲ್ಪ ಫ್ರೈ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಬೇಕಾದ್ರೂ ನೀವು ಫ್ರೈ ಮಾಡಿ ಕೂಡ ಹಾಕೋಬೋದು, ಏನು ಸಿಪ್ಪೆ ಸುಲಿದು ಹಾಕೊಳ್ಳೋದ್ರಿಂದ ಏನೂ ಅದಾಗಲ್ಲ. ಸೊ ಈ ರೀತಿಯಾಗಿ ಸಿಪ್ಪೆ ಸುಲಿದು ಹಾಕೊಂಡು ಕಡಲೆಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ. ಸೊ ನೋಡಿ, ಇಲ್ಲಿ ಈ ರೀತಿಯಾಗಿ ತಗೊಂಡು ಹಾಕೋಬೋದು, ಇಲ್ಲ ನಾನು ಡೈರೆಕ್ಟಾಗಿ ಹಾಕೊತೀನಿ, ನಂಗೆ ಫ್ಲೇವರ್ ಇಷ್ಟ ಅಂದರೂ ಕೂಡ ಹಾಕೋಬೋದು. ನೋಡಿ, ಕಡಲೆ ಬಂದು ಈ ಒಂದು ಅದಕ್ಕೆ ಗ್ರೈಂಡ್ ಆಗಿರಬೇಕು. ಓಕೆ, ಅದಾದಮೇಲೆ ಹುರುಗಡಲೆನ ಸ್ವಲ್ಪ ಮೇಲೆ ಒಂದು 2 ರಿಂದ 3 ಸ್ಪೂನಷ್ಟು ಉದುರಿಸ್ಕೊಳ್ಳಿ, ಬಾಯಿಗೆ ಸಿಗಲಿ, ಹುರುಗಡಲೆ ಅಲ್ವಾ, ಹುರುಗಡಲೆ ತಂಬಿಟ್ಟಾಗಿರೋದ್ರಿಂದ. ಹಾಗೆ ಎಳ್ಳು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಕೋತಾ ಇದ್ದೀನಿ, ಮೆದು ಹಾಗೆ ಹಾಕ್ಬಿಟ್ರೆ ಒಂಥರ ಸ್ಮೆಲ್ ಚೆನ್ನಾಗಿರಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಡ್ರೈ ಫ್ರೈ, ಒಂದು 2 ಸೆಕೆಂಡ್ಸ್ ಅಷ್ಟೇ, ಜಾಸ್ತಿ ಬೇಡ, 2 ಸೆಕೆಂಡ್ಸ್ ಅಷ್ಟೇ. ಒಂದು ಸ್ವಲ್ಪ ಸ್ಮೆಲ್ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ಕರೆಕ್ಟ್ ಆಗಿ ಫ್ರೈ ಮಾಡಿಕೊಂಡ್ರೆ. ನೋಡಿ, ಈ ಒಂದು ಉರಿದಿರೋ ಎಳ್ಳನ್ನು ಕೂಡ ನಾವು ಹಾಕೋಣ. ಹಾಕೊಂಡಾದ ನಂತರ ನೆಕ್ಸ್ಟ್ ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ಅದಾದಮೇಲೆ ಮಿಕ್ಸ್ ಕೊಟ್ಟಾದಮೇಲೆ ಕೊಬ್ಬರಿ ತುರಿ ಏನು ಇಟ್ಕೊಂಡಿರ್ತೀವಿ ತುರಿದು, ಸೊ ಅದನ್ನ ಕೂಡ ನಾವು ಹಾಕೊಳ್ಳೋಣ. ಸೊ ಇಲ್ಲಿ ಕೊಬ್ಬರಿ ಬಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ಇಲ್ಲ ಅಂತ ಅಂದರೆ ಕೆಡೋ ಚಾನ್ಸಸ್ ಇರುತ್ತೆ ಆ ರೀಸನ್ಗೋಸ್ಕರ. ಹಾಗೆ ಈ ಪೌಡರ್ನ ಮಾಡಿ ಕೂಡ ನೀವು ಎಷ್ಟು ಬೇಕಷ್ಟು ಪಾಕದಲ್ಲಿ ಕಲಸ್ಬಿಟ್ಟು ಇನ್ನು ಮಿಕ್ಕಿದ ಪೌಡರ್ನು ಕೂಡ ನೀವು ಎತ್ತಿ ಇಡ್ಬೋದು, ಅರ್ಧ ಎತ್ತಿಟ್ಟು ಇನ್ನರ್ಧ ಬೇಕಾದ್ರೂ ಬಳಸ್ಕೋಬೋದು. ನೋಡಿ, ಕೊಬ್ಬರಿ ಎಲ್ಲ ಆದಮೇಲೆ ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಲ್ಲ ನೀಟಾಗಿ ಈವನ್ ಆಗಿ ಮಿಕ್ಸ್ ಆಗಬೇಕು, ಎಳ್ಳು, ಕೊಬ್ಬರಿ ತುರಿ, ಹಾಗೆ ಕಡಲೆ ಹಿಟ್ಟು, ಹಾಗೆ ಕಡಲೆ ಬೀಜ ಎಲ್ಲ. ಸೊ ಈ ರೀತಿಯಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ತಗೊಂಡಿರೋವಂಥದ್ದು 4 ಅಚ್ಚು ಬೆಲ್ಲ ತಗೊಂಡಿದ್ದೀನಿ, 4 ಅಚ್ಚು ಬೆಲ್ಲನ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ಸ್ ಬೇಕು, ಸ್ವೀಟ್ ಬೇಕು ಅಂದರೆ ಒಂದು 5 ಅಚ್ಚು ತಗೊಳ್ಳಿ, ನನಗೆ ಅಷ್ಟು ಮೀಡಿಯಮ್ ಸ್ವೀಟ್ ಅಲ್ವಾ. ಸೊ ಹಾಗಾಗಿ ಎಷ್ಟೆಷ್ಟು ಮೆಜರ್ಮೆಂಟ್ ತಗೊಂಡಿದ್ದೀನಿ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಹಾಗೆ ಇಲ್ಲಿ ಸ್ವಲ್ಪ ತೆಳುವಿಗೆ ಬೇಕು ನನಗೆ ಇಲ್ಲಿ ಪಾಕ, ಹಾಗಾಗಿ ನಾನು ಇಲ್ಲಿ 2 ಲೋಟದಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ, ಕಾಫಿ ಲೋಟದಲ್ಲಿ 2 ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ.
ಸೊ ಈ ರೀತಿಯಾಗಿ ಹಾಕಾದಮೇಲೆ ಇದಕ್ಕೆ ನಾವು ಬೆಲ್ಲ ಏನು ಪೀಸಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನೋಡಿ, ಇಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಸೊ ಒಂದು ಕುದಿ ಬರಬೇಕು. ಪಾಕ ಎಳೆ ಪಾಕ ಅಂತ ಅಂತಾರಲ್ಲ, ಒಂದೆಳೆ ಪಾಕ ಎರಡೆಳೆ ಪಾಕ ಅಂತಾರಲ್ಲ, ಸೊ ಆ ರೀತಿಯಾಗಿ ಕುದಿಸ್ಬೇಕು. ಫಸ್ಟು ಪಾಕ ಬರೋಕ್ಕಿಂತ ಮುಂಚೆನೇ ಬೆಲ್ಲ ಕರಗುತ್ತಲ್ಲ, ಬೆಲ್ಲ ಕರಗಿದ ತಕ್ಷಣನೇ ನಾವು ಅದನ್ನು ಸೋಸ್ಕೊಬೇಕು, ಯಾಕಂದರೆ ತುಂಬ ಗಲೀಜಿರುತ್ತೆ. ಇವಾಗ ಇವಾಗ ಅಂತೂ ಬರೋ ಬೆಲ್ಲದಲ್ಲಿ ಅರ್ಧಕ್ಕಷ್ಟು ಗಲೀಜೇ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಇಷ್ಟು ಬಂದಾದಮೇಲೆ ಸೋಸ್ಕೊಂಬಿಡೋಣ. ಇನ್ನು ನೋಡಿ, ನೀವು ನೋಡ್ತಾ ಇರ್ಬೋದು ಪಾಕ ಇನ್ನು ಬಂದಿಲ್ಲ. ಸೊ ಪಾಕ ಬರೋಕ್ಕಿಂತ ಮುಂಚೆನೇ ನಾನು ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಸ್ಟ್ರೈನ್ ಮಾಡ್ಕೊಂಡಾದ್ಮೇಲೆ ನೀವೇ ನೋಡಿ ಇಲ್ಲಿ ಎಷ್ಟು ಗಲೀಜು ಕಾಣುತ್ತೆ ಅಂತ. ತುಂಬ ಗಲೀಜಿರುತ್ತೆ, ಯಾವುದೇ ಕಾರಣಕ್ಕೂ ವಿತೌಟ್ ಸ್ಟ್ರೈನ್ ಹಾಕೋಕ್ಕೆ ಹೋಗಬೇಡಿ. ಸೊ ನಾನು ಮತ್ತೆ ಕುದಿಯೋಕ್ಕೆ ಇಟ್ಟಿದ್ದೀನಿ ನೋಡಿ, ಈ ಥರ ಮತ್ತೆ ಕುದಿಸಿ ನೋಡಿ, ಈ ರೀತಿಯಾಗಿ ಬಂದಿದೆ ಎಳೆ ಪಾಕ. ಸೊ ಇದಾದ ನಂತರ ಹಿಟ್ಟಿಗೆ ಸ್ವಲ್ಪ 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 ಸ್ವಲ್ಪನೇ ಹಾಕೊತಾ ಹಾಕೊತಾ ಕಲಸ್ಕೊಂಡು ಮಾಡ್ಕೊತಾ ಬರೋಣ. ಬನ್ನಿ ಉಂಡೆಗಳನ್ನ, ಬೇಕಾದರೆ ಕೈಗೆ ನೀವು ತುಪ್ಪ ಆ ಥರ ಏನಾದರೂ ಹಾಕ್ಕೊಂಡು ನೀವು ಕಲಸ್ಕೋಬೋದು. ಇಲ್ಲ ತುಪ್ಪ ಏನು ಹಾಕೋದು ಬೇಡ, ಫ್ಲೇವರು ಇಷ್ಟ ಆಗಲ್ಲ ಅಂತ ಅಂದರೂ ಕೂಡ ತುಪ್ಪನ ಸ್ಕಿಪ್ ಮಾಡಿ ಬರೀ ಕೈಯಲ್ಲೇ ಕಲಸ್ಬೋದು. ಮೊದಲಿಗೆ ಇಮಿಡಿಯೇಟ್ ನೀವು ಕೈಯನ್ನು ಹಾಕಿ ಕಲಸೋಕ್ಕೆ ಹೋಗಬೇಡಿ, ಯಾಕಂದರೆ ಬೆಲ್ಲದ ಪಾಕ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಕಲಸಿ. ಯಾಕೆ ಅಂತ ಅಂದರೆ ಬೆಲ್ಲದ ಪಾಕ ತುಂಬ ಬಿಸಿ ಇರುತ್ತೆ, ಕೈಯೆಲ್ಲ ಸುಟ್ಬಿಡುತ್ತೆ, ಹಾಗೆ ಪಾಕ ಆರಾದಮೇಲೆ ಕಟ್ಟೋಕ್ಕೂ ಕೂಡ ಆಗಲ್ಲ. ಇಮಿಡಿಯೇಟ್ ಪಾಕ ಬಂದ ತಕ್ಷಣವೇ ಹಾಕೊತಾ ಹಾಕೊತಾ ಕೈಯಲ್ಲಿ ಕಲಸ್ತಾ ಈ ಥರ ಮಾಡ್ಕೊತಾ ಬರಬೇಕು ನೋಡಿ. ಈ ರೀತಿಯಾಗಿ ರೌಂಡ್ ಮಾಡ್ಕೊತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ತುಂಬ ರುಚಿಯಾದ ಶುಚಿಯಾದ ಆರೋಗ್ಯಕರವಾದ ಕಡಲೆ ತಂಬಿಟ್ಟು ಹಾಗೆ ಇನ್ಸ್ಟೆಂಟ್ ತಂಬಿಟ್ಟು ರೆಡಿಯಾಗಿದೆ. ನೀವು ಮಾಡಿ ಟೇಸ್ಟ್ ಮಾಡಿ ಹೇಳಿ, ಒಂದು ಟೈಮ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ವಾ, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.